ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಬಣ್ಣಗಳನ್ನು ಪರಸ್ಪರ ಎರಚಿಕೊಳ್ಳುವುದನ್ನು ಕಳೆದ 2-3 ದಿನಗಳ ಹಿಂದೆ ಹೋಳಿ ಹಬ್ಬದಲ್ಲಿ ನೋಡಿದ್ದೀರಾ. ಅದೇ ರೀತಿಯೇ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ರಥೋತ್ಸವ ಮುಗಿದ ನಂತರ ನಡೆಯುವ ಹಬ್ಬವೇ ಶ್ರೀ ಗುರುವಿನ ಹೋಳಿ ಹಬ್ಬ. ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಪಲ್ಲಕ್ಕಿಯ ಮೆರವಣಿಗೆಯ ಜೊತೆ ಸುತ್ತಮುತ್ತಲಿನ ಗ್ರಾಮಗಳ ಜನ ಮತ್ತು ನಾಯಕನಹಟ್ಟಿ ಗ್ರಾಮಸ್ಥರು ಮತ್ತು ಯುವಕರು ಹೋಳಿಯಲ್ಲಿ ಮಿಂದೇಳುತ್ತಾರೆ. ವಿಶೇಷತೆ ಅಂದರೆ ಸ್ವಾಮಿ ತೇರು ಭಾನುವಾರಾಗಿರುತ್ತೆ, ಸೋಮವಾರ ಸಾಯಂಕಾಲ 9 ಗಂಟೆಗೆ. ಏನು ಪ್ರತಿ ಇತಿಹಾಸದಿಂದ ಬಂದಿರತಕ್ಕಂಥ ಜಾತ್ರೆ. ಈ ಜಾತ್ರೆಯಲ್ಲಿ ಹೋಗ್ಲಿ ಹೆಂಗೆ ಸ್ಟಾರ್ಟ್ ಆಗೋದು ಎಲ್ಲ ಕನ್ನಡದಲ್ಲಿ ಯಾವ ಮೂಲೆಯಲ್ಲೂ ಆಗೋದಿಲ್ಲ. ಇಲ್ಲಿ ವಿಶೇಷತೆ ಏನಂದರೆ ಸ್ವಾಮಿಗೆ ಅರಸ್ಟೋದಿಂದ ಹಾಕ್ತಕ್ಕಂಥ ಹೋಗ್ಲಿ ನಮ್ಗೆ ಇಡೀ ನಮ್ಮ ನಾಯಕರೆಟ್ಟಿ ಸುತ್ತಮುತ್ತ ಗ್ರಾಮಸ್ಥ ಹಳ್ಳಿಗಳಾಗಿರ್ಬೋದು, ಎಲ್ಲ ಹಳ್ಳಿಗಳಿಗೂ ಸಹ ನಮ್ಮ ನಾಯಕರೆಟ್ಟಿ ಬಂಧುಗಳು ಸಹ ಇವತ್ತೇ ಮಾಡಿರ್ತಕ್ಕಂಥ ಒಂದು ಹೋಳಿ ಹಬ್ಬನ ನಾವು ಅದ್ದೂರಿಯಾಗಿ ಮಾಡತಕ್ಕಂಥ ಒಂದು ಸಂದರ್ಭ ಇದು. ಈ ದೇವಸ್ಥಾನ ಬಿಟ್ಟರೆ ಮುಂದಿನ ಯಾವುದಾದ್ರೂ ದೇವಸ್ಥಾನಗಳು ನೀವು ಕಂಡಂತೆ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಮಾಡ್ತಾರೆ? ಇಲ್ಲ ಇಲ್ಲ, ಈಗ ನಮಗೆ ಗೊತ್ತಿರೋ ಹಾಗೆ ಈಗ ನಾವು ಇಲ್ಲಿ ಆ ಥರ ಎಲ್ಲೂ ಮಾಡೋದಿಲ್ಲ. ವಿಶೇಷ ಏನೇ ಇದ್ರೂ ನಾಗರಿಕ ಸ್ವಾಮಿಯಲ್ಲೇ ನಾವು ಮಾಡೋದು, ಬೇರೆ ಕಡೆ ಎಲ್ಲೂ ಮಾಡೋದಿಲ್ಲ. ಇದು ವಿಶೇಷ ಆಚರಣೆ. ವಿಶೇಷ ಆಚರಣೆ ಅಲ್ಲ, ಇದು ಧಾರ್ಮಿಕ ಆಚರಣೆ. ಧಾರ್ಮಿಕ ಇದು ಧಾರ್ಮಿಕಂತ ಬಂದಿರತಕ್ಕಂಥ ಒಂದು ಜಾತ್ರೆ ಇದಕ್ಕಿಂತ ಧಾರ್ಮಿಕವಾಗಿ ನಾವು ಆಚರಣೆ ಮಾಡ್ತಕ್ಕಂಥದ್ದು. ಶ್ರೀ ಗುರುವಿನ ಪಲ್ಲಕ್ಕಿಯ ಮುಂದೆ ವಿಜೃಂಭಣೆಯಿಂದ ಪರಸ್ಪರ ಬಣ್ಣಗಳನ್ನು ಎರಚಿಕೊಳ್ಳುತ್ತಾ ವಾದ್ಯ ನಂದಿಕೋಲುಗಳ ಕುಣಿತ ಹಾಗೂ ಭಕ್ತಾದಿಗಳು ಸ್ವಾಮಿ ಆಶೀರ್ವಾದಕ್ಕೆ ಪಲ್ಲಕ್ಕಿಗೆ ಅಡ್ಡಲಾಗಿ ಮಲಗಿ ಆಶೀರ್ವಾದವನ್ನು ಪಡೆಯುತ್ತಾರೆ. ಜಾತಿ ಭೇದವಿಲ್ಲದೆ ಶ್ರೀ ಗುರುವಿನ ಆಶೀರ್ವಾದ ಪಡೆಯುತ್ತಾರೆ. ನಂತರ ಒಳಮಠಕ್ಕೆ ಹೊರಡುವ ಪಲ್ಲಕ್ಕಿ ದೇವಾಲಯ ಪ್ರವೇಶಿಸುತ್ತದೆ. ಅಂತಂದ್ರೆ ಇಡೀ ಗ್ರಾಮಸ್ಥರೆಲ್ಲ ಸೇರಿ ತಿಪ್ಪೇರುದ್ರ ಸ್ವಾಮಿಗೆ ಏನೋ ತೇರಾದ ನಂತರ ಸೋಮವಾರ ಸಾಯಂಕಾಲ ಏನೋ ಹೋಗ್ಲಿ ಎಳೆದಾಗ ಡಾಕ್ಟರ್ ಅಂತಾರಲ್ಲ, ಎಲ್ಲ ದೇವರುಗಳಿಗೂ ಅದೇ ಥರ ಇದನ್ನು ಮಾಡ್ತಾರೆ. ಇದನ್ನು ಒಂದು ಧಾರ್ಮಿಕ ಆಚರಣೆ ಆಗಿ ಬರೀ ಗ್ರಾಮಸ್ಥರು ಮಾತ್ರ ಸೇರಿ ನಡೆಸ್ತಕ್ಕಂಥದ್ದು ಹೋಗ್ಲಿ ಇದು ಹೋಗ್ಲಿ ಹಬ್ಬ ಅಂತ. ಇದನ್ನು ಒಂದು ಹಬ್ಬ ಥರನೇ ಮಾಡ್ತೀವಿ ಅಂದರೆ ಗ್ರಾಮಸ್ಥರು ಹಿರಿಯರು ಕಿರಿಯರು ಯುವಕರು ಎಲ್ಲರೂ ಸೇರಿ ಮಾಡ್ತಕ್ಕಂಥದ್ದು ಹೋಳಿ. ಸರಿನಾ? ನಿಮ್ಮ ಹೆಸರು ಸರ್? ತಾರೇಶ್ ಅಂತ. ಒಟ್ಟಾರೆಯಾಗಿ ಹೇಳುವುದಾದರೆ ವರ್ಷಕ್ಕೊಮ್ಮೆ ಶ್ರೀ ಗುರುವಿನ ಓಕಳಿಯು ವಿಜೃಂಭಣೆಯಿಂದ ನಡೆಯುತ್ತದೆ. ಆಂಜನೇಯ, ಕರ್ನಾಟಕ ಟಿವಿ, ಚಿತ್ರದುರ್ಗ.